ಡಿಕೆಶಿ ಎಚ್ಡಿಕೆ ನಡುವೆ ಕನಕಪುರ ಕಾದಾಟ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಮೇಲೆ ಎಚ್ಡಿಕೆ ಕಿಡಿ ಸವಾಲ್ ಸ್ವೀಕರಿಸಲು ನಾನು ರೆಡಿ ಎಂದ ಮಾಜಿ ಸಿಎಂ ಎಚ್ಡಿಕೆ ಡಿಕೆಶಿ ಎಚ್ಡಿಕೆ ನಡುವೆ ಕನಕಪುರ ಕಾದಾಟ ಶುರುವಾಗಿದೆ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಮೇಲೆ ಎಚ್ಡಿಕೆ ಕಿಡಿಕಾರಿದ್ದಾರೆ सवाल स्वीक ना रेडी अजी सीएम एचडीके सरकु पलायन सरकल रामनगर बेंगलूरु दक्षिण अंतारंते रैतरी लक्ष कोटि अंत हण इटिदी ना सीएम शरत हाकिल्री उल्सद्यारो कनकपुर हाली पौडर घटक भूमियल्ली ರೈತರ ಭೂಮಿ ಜಿಪಿಎ ಮಾಡಿಸಿಕೊಂಡಿದ್ದ ಯಾರು ರೈತರಿಗೆ ಎಷ್ಟು ಹಣ ಕೊಟ್ರಿ ನೀರ ಹೋರಾಟ ಆದಾಗ ಏನಾಯ್ತು ಡಿಕೆಶಿ ಅವರೇ ಇದೆಲ್ಲ ಗೊತ್ತಿಲ್ವಾ ಟೊಯೋಟಾ ಬ್ರ್ಯಾಂಡ್ ಬೆಂಗಳೂರಿನಿಂದ ಬಂತ ಜಪಾನ್ ಟೌನ್ಶಿಪ್ ಯಾಕ್ ಬಿಡದಿಯಲ್ಲಿ ಮಾಡಲಿಲ್ಲ 6 ಅಡಿ 3 ಅಡಿ ನೆಲದಲ್ಲಿ ಹಿಡಿ ಮಣ್ಣಾಗೋ ದೇಹದಲ್ಲಿ ಹಾಡ್ ಕೇಳಿಲ್ವಾ ಡಿಸಿಎಂ ಡಿಕೆ ಶಿವಕುಮಾರ್ ಗೆ ಮಾಜಿ ಸಿಎಂ ಎಚ್ಡಿಕೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಹೇಳ್ತಾರೆ ಅದೆಂತದು ವಿದ್ಯಾವಂತರಾದರೆ ಸಾಲದಂತೆ ಬುದ್ಧಿವಂತರಾದರೆ ಸಾಲದಂತೆ ಪ್ರಜ್ಞಾವಂತಿಕೆ ಬೇಕಂತೆ ಅಪ್ಪ ನಿಮ್ಮ ಪ್ರಜ್ಞಾವಂತಿಕೆ ಬೇಡಪ್ಪ ನಮಗೆ ನೋಡಿದ್ದೀನಿ ನಿಮ್ಮ ಪ್ರಜ್ಞಾವಂತಿಕೆ ನಾನು ನೋಡಿದ್ದೀನಿ 25 ವರ್ಷದಿಂದ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ನೀರ ಉತ್ಪಾದನೆ ಮಾಡತಕ್ಕಂತ ರೈತರನ್ನ ಮಧ್ಯರಾತ್ರಿ ಹೋಗಿ ಗುಂಡೊಡೆದು ಕೊಂದು ಇಬ್ಬರು ರೈತರು ವಿಟ್ನೆನಳ್ಳಿನಲ್ಲಿ ಆತ್ಮ ಪೊಲೀಸ್ ಗುಂಡೇಟಿಗೆ ಬಲಿಯಾದರು ಅವರು ಚನ್ನಪಟ್ಟಣದಲ್ಲಿ ಬಾಡಿ ಹಿಡ್ಕೊಂಡು ಕೂತಿದ್ರು ಆ ಗೋಲಿ ಬರ್ನಲ್ಲಿ ಸತ್ತಂತ ಕುಟುಂಬದವರು ರೈತರು ಬರಲಿ ಜಿಲ್ಲಾ ಮಂತ್ರಿ ಅಂತ ಹೇಳಿ ಕೂತರು ಆ ದೇಹ ಹೊರಗೆ ತೆಗೆಯಲ್ಲ ಅಂತ ಹೇಳಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮಿಸ್ಟರ್ ಡಿಕೆ ಶಿವಕುಮಾರ್ ತಿರುಗ್ತಾ ಇರುತ್ತೆ ತಿರುಗ್ತಾ ಇರ್ತದೆ ಯಾರಿಗೂ ಶಾಶ್ವತ ಅಲ್ಲ ಯಾವುದೋ ನಾನು ಮೊನ್ನೆ ಯಾವುದೋ ಒಂದು ಹಾಡು ಕೇಳ್ತಿದ್ದೆ ವಾಕ್ ಮಾಡಬೇಕಾದ್ರೆ ನಮ್ಮ ತೋಟದಲ್ಲಿ 6 ಅಡಿ 3 ಅಡಿ ನೆಲದಲ್ಲಿ ಇಡಿ ಮಣ್ಣಾಗುವ ದೇಹದಲ್ಲಿ ಅಂತ ಹೇಳಿ 6 ಅಡಿ 3 ಅಡಿ ನೆಲದಲ್ಲಿ ಇಡಿ ಮಣ್ಣಾಗುವ ದೇಹದಲ್ಲಿ